ಹಿಂದೆ ಹಿಂದಿನ ಕ್ಲಾಸ್ನಲ್ಲಿ ರಜಿಯಾ ಸುಲ್ತಾನ್ ಮತ್ತು ನಾಸಿರುದ್ದೀನ್ ಮೊಹಮ್ಮದ್ ಶಾ ಬಗ್ಗೆ ಅಧ್ಯಯನ ಮಾಡಿದ್ವಿ. ಈ ತರಗತಿಯಲ್ಲಿ ಗಿಯಾಸುದ್ದೀನ್ ಬಲ್ಬನ್ ಬಗ್ಗೆ ಅಧ್ಯಯನ ಮಾಡೋಣ. ಈ ಗಿಯಾಸುದ್ದೀನ್ ಬಲ್ಬನ್ನ ಹಿಂದೆ ಹೇಳಿದ ಹಾಗೆ ನಾಸಿರುದ್ದೀನ್ ಮೊಹಮ್ಮದ್ ಶಾನ ಮಾವನಾಗಿ ಅವನ ಆಡಳಿತದಲ್ಲಿ ಬೇಸತ್ತಿರ್ತಕ್ಕಂಥ ಇವನು ಆ ತನ್ನ ಸ್ವಂತ ಅಳಿಯನಾಗಿರ್ತಕ್ಕಂಥ ನಾಸಿರುದ್ದೀನ್ ಮೊಹಮ್ಮದ್ ಶಾನ ಬಳಿಯಾಗಿ ಕ್ರಿಸ್ತಶಕ 1266 1286 ಅಧಿಕಾರವನ್ನ ಈ ವ್ಯಕ್ತಿ ಮಾಡ್ತಾನ. ಈ ಗಿಯಾಸುದ್ದೀನ್ ಬಲ್ಬನ್ ಹಿನ್ನೆಲೆಯನ್ನು ನೋಡಿದಾಗ ಈ ವ್ಯಕ್ತಿಯನ್ನು ಏನಂತ ಕರೀತಾರೆ ಅಂತಂದ್ರೆ ದೆಹಲಿಯ ಮರುಸ್ಥಾಪಕ ಅಥವಾ ಪುನರ್ಸ್ಥಾಪಕ. ದೆಹಲಿಯ ಮರುಸ್ಥಾಪಕ ಅಥವಾ ಪುನರ್ಸ್ಥಾಪಕ ಅಂತ ಕರೀತಾರೆ ಈ ವ್ಯಕ್ತಿ. ಮೂಲತಃ ಇವನ ತಂದೆ ಟರ್ಕಿಯ ಇಲ್ಬರಿ ಪಂಗಡಕ್ಕೆ ಸೇರಿದ ವ್ಯಕ್ತಿ ಆಗಿರ್ತಾನ. ಇವನ ತಂದೆ ಏನಾಗಿರ್ತದೆ, 10,000 ಬುಡಕಟ್ಟು ಜನಾಂಗಗಳ ಮುಖ್ಯಸ್ಥನಾಗಿರ್ತಾನೆ. ಆ ಮುಖ್ಯಸ್ಥನ ಸಂದರ್ಭದಲ್ಲೇ ಇವನ ಮೇಲೆ ದಾಳಿ ಯಾರು ಮಾಡ್ತಾರೆ ಅಂದ್ರೆ ಮಂಗೋಲರು ದಾಳಿ ಮಾಡಿ, ಅಂದ್ರೆ ಈ ಟರ್ಕಿ ಇವನ ತಂದೆ ಕಾಲದಲ್ಲಿ ಮಂಗೋಲರು ದಾಳಿ ಮಾಡಿ ಈ ತಂದೆಯನ್ನ ಕೊಲೆ ಮಾಡಿ ಈ ಗಿಯಾಸುದ್ದೀನ್ ಬಲ್ಬನ್ನ ಅಪಹರಿಸಿಕೊಂಡು ಹೋಗಿರ್ತಾರೆ. ಅಂದ್ರೆ ಗಿಯಾಸುದ್ದೀನ್ ಬಲ್ಬನ್ನ ಯಾರು ಅಪಹರಿಸಿಕೊಂಡು ಹೋಗಿದ್ರೆ ಮಂಗೋಲರು ಯಾರನ್ನ ಅಪಹರಿಸಿಕೊಂಡು ಹೋಗಿದ್ರಂದ್ರೆ ಈ ಗಿಯಾಸುದ್ದೀನ್ ಬಲ್ಬನ್ನ ಮಂಗೋಲರು ಏನ್ ಮಾಡ್ತಾರೆ ಅಂದ್ರೆ ಅಪಹರಿಸಿಕೊಂಡು ಹೋಗಿ ಯಾರಿಗೆ ಮಾರಿರ್ತಾರೆ ಅಂತಂದ್ರೆ ಜಮಾಲುದ್ದೀನ್ ಎಂಬ ಮೌಲಿಗೆ ಮಾರಿರ್ತಾರೆ. ಜಮಾಲುದ್ದೀನ್ ಎಂಬ ಮೌಲಿಗೆ ಈ ಗಿಯಾಸುದ್ದೀನ್ ಬಲ್ಬನ್ನ ಮಾರಾಟ ಮಾಡಿರ್ತಾರೆ. ಈ ಜಮಾಲುದ್ದೀನ್ ಏನ್ ಮಾಡಿರ್ತಾರೆ ಅಂತಂದ್ರೆ ತನ್ನ ಊಟಕ್ಕೋಸ್ಕರ ಅಥವಾ ಬೇರೆ ಇನ್ಯಾವುದೋ ಕೆಲಸಕ್ಕಾಗಿ ಎಲ್ಲಿಗೆ ಬಂದಿರ್ತಾನೆ ಅಂತಂದ್ರೆ ಜಮಾಲುದ್ದೀನ್ ದೆಹಲಿಗೆ ಬಂದಿರ್ತಾನ. ದೆಹಲಿಗೆ ಬಂದ ಸಂದರ್ಭದಲ್ಲಿ ಈ ವ್ಯಕ್ತಿಯನ್ನ ಅಂದ್ರೆ ಗಿಯಾಸುದ್ದೀನ್ ಬಲ್ಬನ್ನ ಇಲ್ತಮಷ್ ಖರೀದಿ ಮಾಡಿಕೊಂಡು ಬಂದು ಈ ಗಿಯಾಸುದ್ದೀನ್ ಬಲ್ಬನ್ನ ಯಾವ ಕೆಲಸಕ್ಕೆ ನೇಮಕ ಮಾಡಿರ್ತಾನಂದ್ರೆ ನೀರು ಊರುವ ಕೆಲಸಕ್ಕೆ ನೇಮಕ ಮಾಡಿರ್ತಾನ. ನೀರು ಊರುವ ಕೆಲಸಕ್ಕೆ ಯಾರು ನೇಮಕ ಮಾಡಿದ್ರೆ ಇಲ್ತಮ್ ಶಾ ಗಿಯಾಸುದ್ದೀನ್ ಬಲ್ಬನ್ನ ದಿಲ್ಲಿಯಲ್ಲಿ ಜಮಾಲುದ್ದೀನಿಂದ ಖರೀದಿ ಮಾಡಿಕೊಂಡು ಬಂದು ನೀರು ಓರುವ ಕೆಲಸಕ್ಕೆ ನೇಮಿಸಿರ್ತಾನ. ನೇಮಿಸಿದ ಸಂದರ್ಭದಲ್ಲಿ ಗಿಯಾಸುದ್ದೀನ್ ಬಲ್ಬನ್ನ ಇಲ್ತಮ್ ಶಾನಿಗೆ ನಿಶ್ಚಯನ ತೋರ್ಪಡಿಸಿದ್ದರಿಂದ ಇಲ್ತಮ್ ಶಾ ತಾನೇ ಸೃಷ್ಟಿ ಮಾಡಿದ ಚಹಲ್ಗಾನಿ ಒಕ್ಕೂಟದ ಅಂದ್ರೆ 40 ಜನ ಚಹಲ್ಗಾನಿ ಒಕ್ಕೂಟದಲ್ಲಿ ಒಬ್ಬ ಸದಸ್ಯನಾಗಿ ಮಾಡಿರ್ತಾರೆ. ಈ ಸದಸ್ಯನಾಗಿ ಒಬ್ಬ ಸದಸ್ಯನಾಗಿದ್ದರಿಂದನೇ ರಜಿಯಾ ಸುಲ್ತಾನ್ ಕೂಡ ಉಚ್ಚಾಟಿಸುವ ಸ್ಥಾನದಲ್ಲಿ ಈ ಗಿಯಾಸುದ್ದೀನ್ ಬಲ್ಬನ್ನ ಮೊದಲನೇ ಸ್ಥಾನದಲ್ಲಿ ಇರ್ತಾನೆ ಅಂತ ಬರ್ತದೆ. ಈ ವ್ಯಕ್ತಿ ಗಿಯಾಸುದ್ದೀನ್ ಬಲ್ಬನ್ನ ಅಧಿಕಾರಕ್ಕೆ ಬಂದ ನಂತರ ತನ್ನನ್ನು ತಾನು ಏನಂತ ಕರ್ಕೊಂತಾನ ಅಂತಂದ್ರೆ ದೆಹಲಿಯ ಪ್ರಜೆಗಳು ಆ ರಾಜನ ಸಿಂಹಾಸನಕ್ಕೆ ಮತ್ತು ರಾಜನಿಗೆ ಮರ್ಯಾದೆ ಕೊಡ್ತಿರಲಿಲ್ಲ. ಹಾಗಾಗಿ ಆ ದೆಹಲಿಯ ಪ್ರಜೆಗಳು ರಾಜನಿಗೆ ಮತ್ತು ಸಿಂಹಾಸನಿಗೆ ಮರ್ಯಾದೆ ಕೊಡಲೇ ಸಲುವಾಗಿ ಏನ್ ಮಾಡಿದ್ರೆ ಸಿಂಹಾಸನವನ್ನ ಮೇಲಕ್ಕೆ ಎತ್ತರಿಸ್ತಾರೆ. ಅಂದ್ರೆ ಸಿಂಹಾಸನವನ್ನ ಕೆಳಗಿರದಂತೆ ಪ್ರಜೆಗಳು ಬಂದ್ರು ಅಂದ್ರೆ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ತಲೆ ತಗ್ಗಿಸಿ ನೋಡ್ಬೇಕಾಗ್ತದೆ, ರಾಜ ತಲೆ ಅಂತ ಅವ್ರು ಮಾತಾಡ್ಸ್ಬೇಕಾಗ್ತದೆ. ಹಾಗಾಗಿ ರಾಜನ ಮರದಿರಂಗಿಲ್ಲ ಅಂತೇಳಿ ಸಿಂಹಾಸನವನ್ನ ಮೇಲಕ್ಕೆ ಸರ ಬಂದಿರ್ತಕ್ಕಂಥ ಪ್ರಜೆಗಳು ರಾಜನನ್ನ ಏನ್ ಮಾಡ್ತಾರೆ ಅಂದ್ರೆ ತಲೆ ಎತ್ತಿ ಮಾತಾಡ್ತಿರ್ತಾರೆ. ಆ ರೀತಿಯಾಗಿ ಸಿಂಹಾಸನ ಮೇಲಕ್ಕೆ ಎತ್ತರಿಸ್ತಾನ. ಇನ್ನೊಂದು ಏನ್ ಮಾಡ್ತಾರೆ ಅಂದ್ರೆ ದಿಲ್ಲಿ ಪ್ರಜೆಗಳು ಮರದಿ ಕೊಳ್ಳಲಿನ ಸಲುವಾಗಿ ತನ್ನನ್ನು ತಾನು ಜಿಲ್ ಎ ಇಲಾಹಿ ಅಂತ ಕರ್ಕೊಂತಾನ. ಜಿಲ್ ಎ ಇಲಾಹಿ ಅಂದರೆ ಅಲ್ಲಾನ ನೆರಳು ಅಥವಾ ದೇವರ ಪ್ರತೀಕ. ಅಂದ್ರೆ ತನ್ನನ್ನು ತಾನು ಮೊಹಮ್ಮದ್ ಪೈಗಂಬರ್ ವಂಶಸ್ಥ ಅಂತ ಕರ್ಕೊಂಡೆ ಅಂತ ದೆಹಲಿ ಪ್ರಜೆಗಳು ನನಗೆ ಮರ್ಯಾದೆ ಕೊಡ್ತಾರೆ ಅನ್ನ ಸಲುವಾಗಿ ತನ್ನನ್ನು ತಾನು ಏನ್ ಕರ್ಕೊಂತಾರೆ ಜಿಲ್ ಎ ಇಲಾಹಿ ಅಲ್ಲನ ನೆರಳು ಅಂತ ಕರ್ಕೊಂತಾನ. ಮುಂದೆ ಇವನ ನೀತಿ ಏನಾಗಿತ್ತು ಅಂತಂದ್ರೆ ಇವನ ನೀತಿ ಏನಾಗಿತ್ತು ಅಂದ್ರೆ ಕಬ್ಬಿಣ ಮತ್ತು ರಕ್ತ ನೀತಿ.
ಕಬ್ಬಿಣ ಮತ್ತು ರಕ್ತ ನೀತಿ ಅಂತಂದ್ರೆ ಖಡ್ಗದಿಂದ ಖಡ್ಗದಿಂದ ಹೊಡೆದಾಗ ಮಾತ್ರ ನಮ್ಮ ವೈರಿಗಳು ನಮ್ಮ ಮಾತು ಕೇಳ್ತಾರ, ಅಥವಾ ಸ್ನೇಹದಿಂದ ಹೋದ್ರೆ ನಮ್ಮ ಮಾತು ಕೇಳೋ ಅನ್ನೋದು ವಾದ ಯಾರ್ದಾಗಿತ್ತು ಅಂದ್ರೆ ಈ ಗೇಸುದಿನ ಬಲ್ಬ ಗೇಸುದಿನ ಬಲ್ಬರದಾಗಿರ್ತದೆ. ಈ ಗೇಸುದಿನ ಬಲ್ಬರನ್ನ ಬಿರುದು ಏನಾಗಿತ್ತು ಅಂತಂದ್ರೆ ಗೇಸುದಿನ ಬಲ್ಬನ ಬಿರುದು ಏನಾಗಿತ್ತು ಅಂದ್ರೆ ಕಾನ್ ಇ ಶಾಹಿದ್ ಬಿರುದಾಗಿತ್ತು. ಶಾನ್ ಖಾನ್ ಇ ಶಾಹಿದ್ ಇವನ ಗೇಸುದಿನ ಬಲ್ಬರನ್ನ ಬಿರುದು ಪಡ್ಕೊಳ್ಳೋ ಅಂತ ಬರ್ತದೆ. ಈ ಮಮ್ಮ ಗೇಸುದ್ದೀನ್ ಬಲ್ಬನ್ನ ಅಧಿಕಾರಕ್ಕೆ ಬಂದಾದ ನಂತರ ಅವನ ದಂಗೆಗಳನ್ನು ನೋಡುವುದಾದರೆ ಕ್ರಿಸ್ತ ಶಕ 1275 ಬಂಗಾಳದ ದಂಗೆ ಮಾಡ್ತಾನ. ಈ ಬಂಗಾಳದಲ್ಲಿ ದಂಗೆ ಯಾಕೆ ಮಾಡ್ತಾನೆ ಅಂತಂದ್ರೆ ಬಂಗಾಳದಲ್ಲಿ ತುಗ್ರಿಲ ಖಾನ್ ಅನ್ನೋ ವ್ಯಕ್ತಿ ಈ ತುಗ್ರಿಲ ಖಾನ್ ಏನ್ ಮಾಡಿರ್ತಾನೆ ಅಂತಂದ್ರೆ ಆ ಗೇಸುದ್ದೀನ್ ಬಲ್ಬನ ಸ್ವತಂತ್ರವನ್ನ ಧಿಕ್ಕರಿಸಿ ತಾನೇ ಸ್ವತಂತ್ರವಾಗಿ ಬಂಗಾಳದಲ್ಲಿ ಅಧಿಕಾರಕ್ಕೆ ಬಂದಿರ್ತಾನೆ. ಹಾಗಾಗಿ ಈ ತುಗ್ರಿಲ ಖಾನ್ ದಂಗೆಯನ್ನ ಹಿಮ್ಮೆಟ್ಟಿದ ಸಲುವಾಗಿ ಆ ಗೇಸುದ್ದೀನ್ ಬಲ್ಬನ ತನ್ನ ಮಗನಾದ ಬುಗ್ರ ಖಾನ್ ಕಟ್ಟಕಳಿಸ್ತಾನ. ಯಾರನ್ನ? ಬುಗ್ರ ಖಾನ್. ಈ ಬುಗ್ರ ಖಾನ್ ಯಾರಂದ್ರೆ ಗೇಸುದ್ದೀನ್ ಬಲ್ಬನ ಮಗ. ತುಗ್ರಿಲ ಖಾನ್ ಯಾರಂದ್ರೆ ಗೇಸುದ್ದೀನ್ ಬಲ್ಬನ ಒಯ್ಯ. ಈ ಬುಗ್ರ ಖಾನ್ ಏನ್ ಮಾಡ್ತಾನೆ ಅಂದ್ರೆ ಕ್ರಿಸ್ತ ಶಕ ಬಂಗಾಳದ ಮೇಲೆ ದಾಳಿ ಮಾಡಿ ಈ ತುಗ್ರಿಲ ಖಾನ್ ಸೋಲಿಸಿ ಕೊಲೆ ಮಾಡ್ತಾನೆ. ಸೋಲಿಸಿ ಕೊಲೆ ಮಾಡಿ ಈ ಬಂಗಾಳ ಪ್ರದೇಶವನ್ನ ದೆಹಲಿಗೆ ಒಳಪಡಿಸ್ಕೊಂತಾನ. ಮುಂದೆ ಇವನ್ ಮತ್ತೆ ದಾಳಿ ಯಾವುದು ಅಂತಂದ್ರೆ ಕ್ರಿಸ್ತ ಶಕ 1285 ಮಂಗೋಲರೊಂದಿಗೆ ಸಂಘರ್ಷ ಮಾಡ್ತಾನ. ಯಾಕೆ ಮಂಗೋಲರ ಸಂಘರ್ಷ ಅಂತಂದ್ರೆ ಮೊಮ್ಮ ಗೇಸುದ್ದೀನ್ ಬಲ್ಬನ ಕಾಲದಲ್ಲಿ ಮಂಗೋಲರು ನಿರಂತರವಾಗಿ ದಾಳಿಯನ್ನು ಮಾಡ್ತಿರ್ತಾರೆ. ಅಂದ್ರೆ ದೆಹಲಿ ಸುಲ್ತಾನರ ಯಾವ ಅರಸನ ಕಾಲದಲ್ಲಿ ಮಂಗೋಲರು ನಿರಂತರವಾಗಿ ದಾಳಿ ಮಾಡಿದ್ರು ಅಂದ್ರೆ ಗೇಸುದ್ದೀನ್ ಬಲ್ಬನ ಕಾಲದಲ್ಲಿ ಮಂಗೋಲರು ನಿರಂತರವಾಗಿ ದಾಳಿ ಮಾಡ್ತಿರ್ತಾರೆ. ಅಂದ್ರೆ ಬಲ್ಬಲನ ಕಾಲದಲ್ಲಿ ಮಂಗೋಲರು ನಿರಂತರವಾಗಿ ದಾಳಿ ಮಾಡ್ತಿರ್ತಾರೆ. ಈ ಸಂದರ್ಭದಲ್ಲಿ ಅದೇ ವರ್ಷ ಅಂದ್ರೆ 1285 ಕ್ರಿಸ್ತ ಶಕ 1285 ಪಂಜಾಬಿನ ಮೇಲೆ ಆ ಮಂಗೋಲರ ಪ್ರಬಲ ನಾಯಕ ಯಾರು ಅಂದ್ರೆ ತೈಮೂರ ಪಂಜಾಬ್ ಮೇಲೆ ದಾಳಿ ಮಾಡಿರ್ತಾನ. ಆ ದಾಳಿ ಮಾಡಿದ ಸಂದರ್ಭದಲ್ಲಿ ಈ ಗೇಸುದ್ದೀನ್ ಬಲ್ಬನ ತನ್ನ ಪ್ರೀತಿಯ ಮಗನಾಗಿರ್ತಕ್ಕಂಥ ಮಮ್ಮದನನ್ನ ಕಳಿಸ್ತಾನ. ಯಾರನ್ನ? ಮಮ್ಮದ. ಈ ಮಮ್ಮದ್ ಯಾರು ಅಂತಂದ್ರೆ ಗೇಸುದ್ದೀನ್ ಬಲ್ಬನ ಪ್ರೀತಿಯ ಮಗ. ಈ ಗೇಸುದ್ದೀನ್ ಬಲ್ಬನ ಪ್ರೀತಿಯ ಮಗ ಮಮ್ಮದನ ತೈಮೂರನ ದಾಳಿ ಮಾಡಿಸಲು ಕಳಿಸ್ತಾನ. ಆದರೆ ಆ ಪ್ರಬಲನಾಗಿರ್ತಕ್ಕಂಥ ತೈಮೂರ ಈ ಮಮ್ಮದನ್ನ ಸಂಪೂರ್ಣವಾಗಿ ಸೋಲಿಸಿ ಕೊಲೆ ಮಾಡಿಬಿಡ್ತಾನೆ. ಯಾರು? ತೈಮೂರ. ಆ ಕೊಲೆ ಮಾಡಿದ ತಕ್ಷಣನೇ ಮಗನ ಸಾವಿನ ಸುದ್ದಿ ಕೇಳಿರ್ತಕ್ಕಂಥ ಗೇಸುದ್ದೀನ್ ಬಲ್ಬನ್ನ ಆ ಪ್ರೀತಿಯ ಮಗ ಸತ್ತಿದ್ದರಿಂದ ಅವನ ಚಿಂತೆಯಲ್ಲಿ ಕೊರಗಿ ಏನ್ ಮಾಡ್ತಾನೆ ಅಂತಂದ್ರೆ ಕ್ರಿಸ್ತ ಶಕ 1286 ಮರಣವನ್ನ ಹೊಂದುತ್ತಾನ. ಇವನ ಸಮಾಧಿ ಎಲ್ಲೈತೆ ಅಂದ್ರೆ ದೆಹಲಿ ಒಳಗಡೆ ಐತಿ. ನೆಕ್ಸ್ಟ್ ಇವನ ಸುಧಾರಣೆಗಳನ್ನು ನೋಡೋದಾದ್ರೆ ಅಂದ್ರೆ ಗೇಸುದ್ದೀನ್ ಬಲ್ಬನ್ನ ಸುಧಾರಣೆಗಳನ್ನು ನೋಡೋದಾದ್ರೆ ಮೊಟ್ಟ ಮೊದಲ ಬಾರಿಗೆ ಭಾರತದಲ್ಲಿ ಮದ್ಯಪಾನವನ್ನ ನಿಷೇಧಿಸಿದ. ಮೊಟ್ಟ ಮೊದಲ ಬಾರಿಗೆ ದೆಹಲಿ ಸುಲ್ತಾನರಲ್ಲಿ ಮೊಟ್ಟ ಮೊದಲ ಬಾರಿಗೆ ಮದ್ಯಪಾನವನ್ನು ನಿಷೇಧ ಮಾಡಿದ. ಹಾಗೂ ಆ ಇಲ್ತಂಶ ತಂದಿರತಕ್ಕಂಥ 40 ಜನಗಳ ಕೂಟ ಅದ್ಯಾವುದು ಅಂದ್ರೆ ಚಹಲ್ಗಾನಿ ಒಕ್ಕೂಟವನ್ನು ಇಲ್ತಂಶ ತಂದಿರ್ತಾನ. ಅಂದ್ರೆ ಇವನ ಮಾವ. ಆ ಇಲ್ತಂಶ ತಂದಿರ್ತಕ್ಕಂಥ 40 ಜನಗಳು ಚಹಲ್ಗಾನಿ ಒಕ್ಕೂಟವನ್ನ ರದ್ದು ಮಾಡ್ತಾನ. ಯಾಕೆ ರದ್ದು ಮಾಡ್ತಾನಂತಂದ್ರೆ
40 ಜನಗಳ ಉಲೇಮಗಳು ಮುಂದೊಂದು ದಿನ ಅಂದರೆ ಆ ರಾಜನ ಸಿಂಹಾಸನವನ್ನು ಇರಿಸುವ ಅಧಿಕಾರ ಮತ್ತು ಏರಿಸುವ ಅಧಿಕಾರ ಅಥವಾ ರಾಜನಿಗೆ ಸಲಹೆ ನೀಡುವ ಅಧಿಕಾರವನ್ನು ಈ 40 ಜನಗಳ ಉಲೇಮಗಳು ಹೊಂದಿರ್ತಾರ. ಮುಂದೊಂದು ದಿನ ಈ 40 ಜನಗಳ ಉಲೇಮಗಳು ನನ್ನಗೇನಾದರೂ ಕುತ್ತಿಗಿತ್ತು ತಂದಿಟ್ಟಾರನ ಸಲುವಾಗಿ ಈ ಜಲಗನ ಒಕ್ಕೂಟವನ್ನ ರದ್ದು ಮಾಡ್ತಾನ. ಮತ್ತೆ ಇನ್ನು ಅವನ ಆಸ್ಥಾನದ ಮಧ್ಯೆ ಏನ್ ತರ್ತಾನ ಅಂದ್ರೆ ಗೂಢಾಚಾರ ವ್ಯವಸ್ಥೆನೇ ತರ್ತಾನ. ಗೂಢಾಚಾರ ವ್ಯವಸ್ಥೆನೇ ತರ್ತಾನ. ಇದು ಕೂಡ ಪ್ರಥಮ ಬಾರಿಗೆ ಮಧ್ಯ ಭಾರತದಲ್ಲಿ ಪ್ರಥಮ ಬಾರಿಗೆ ಗೂಢಾಚಾರ ವ್ಯವಸ್ಥೆ ತರ್ತಕ್ಕಂಥ ವ್ಯಕ್ತಿ ಯಾರು ಅಂದ್ರೆ ಗೇಸುದ್ದೀನ್ ಬಲ್ಬಣ್ಣ. ಈ ಗೂಢಾಚಾರ ವ್ಯವಸ್ಥೆ ಯಾಕೆ ತರ್ತಾನ ಅಂತಂದ್ರೆ ನನ್ನ ವೈರಿಗಳು ಅಂದ್ರೆ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂತ ನನ್ನ ವೈರಿಗಳು ಅಥವಾ ಉಲೇಮಗಳು ಮೌಲ್ಯಗಳು ನನ್ನ ವಿರುದ್ಧ ಏನಾದರೂ ಕುತಂತ್ರಕ್ಕಿತ್ತಂತ ಹೇಳದಾರು ಅನಸಲವಾಗಿ ಗೂಢಾಚಾರ ವ್ಯವಸ್ಥೆ ತರ್ತಾನ. ತಂದು ಅವರು ಎಲ್ಲೆಲ್ಲಿ ರಾಜನ ಬಗ್ಗೆ ಏನೇನು ಮಾತಾಡ್ತಾರೋ ಅನ್ನೋದು ಈ ಗೂಢಾಚಾರ ವ್ಯವಸ್ಥೆಯಿಂದ ತಿಳ್ಕೊಂತ ಬರ್ತದೆ. ನೆಕ್ಸ್ಟ್ ಮತ್ತೊಂದು ಏನ್ ತರ್ತ ಏನ್ ತರ್ತಾನ ಅಂತಂದ್ರೆ ಈ ಗೇಸುದ್ದೀನ್ ಬಲ್ಬನ್ನ ನವರೋಜ್ ಉತ್ಸವ ರೋಮನ್ ಮಾದರಿಯ ರೋಮನ್ ಮಾದರಿಯ ನವರೋಜ್ ಉತ್ಸವ ಅಥವಾ ಜನೋಪದರ್ಶನ ನವರೋಜ್ ಉತ್ಸವದ ಜನೋಪದರ್ಶನ ದರ್ಶನ ಅಂದ್ರೆ ಈ ವ್ಯಕ್ತಿ ಗೇಸುದ್ದೀನ್ ಬಲ್ಬನ್ನ ದಿನಂಪ್ರತಿ ಪ್ರಜೆಗಳಿಗೆ ಭೇಟಿ ಆದಂತಂತಂದ್ರೆ ಮರೆಯದಿರಂಗಿಲ್ಲ. ಯಾವಾಗ ವಾರಕ್ಕೊಂದ್ಸಾರಿ ಎದ್ದಿದ್ದಕ್ಕೊಂದ್ಸಾರಿ ಭೇಟಿ ಆದಂತಂದ್ರೆ ಆ ರಾಜನಿಗೆ ಅತಿಯಾದ ಗೌರವನ ಕೊಡ್ತಾರೆ ಜನಗಳು ಅಂತೇಳಿ ನವರೋಜ್ ಉತ್ಸವ ಮತ್ತು ಜನೋಪದರ್ಶನ ಜಾರಿಗೆ ತರ್ತಾನ. ಮುಂದೆ ಈ ವ್ಯಕ್ತಿ ಏನ್ ಮಾಡ್ತಾನ ಅಂತಂದ್ರೆ ವಿಶೇಷವಾದ ಎರಡು ಪದ್ಧತಿಗಳನ್ನೇ ಜಾರಿಗೆ ತರ್ತಾನ. ವಿಶೇಷವಾದ ಎರಡು ಪದ್ಧತಿಗಳು ಒಂದು ಶಿಜಾದ್ ಆರ್ ಜಮೀನಿ ಬಾತ್, ಎರಡು ತೈಬೋಸ್ ಅಥವಾ ಪೈಬೋಸ್. ಅಂದ್ರೆ ಕೆಲವು ಪುಸ್ತಕದ ಸಿಜಾದ್ ಅಂತೈತಿ, ಕೆಲವು ಪುಸ್ತಕದಾಗ ಜಮೀನಿ ಬಾತ್ ಅಂತೈತಿ, ಕೆಲವು ಪುಸ್ತಕದ ತೈಬೋಸ್ ಅಂತೈತಿ, ಕೆಲವು ಪುಸ್ತಕದಾಗ ಪೈಬೋಸ್ ಅಂತೈತಿ. ಸಿಜಾದ್ ಅಥವಾ ಜಮೀನಿ ಬಾತ್ ಅಂತಂದ್ರೆ ರಾಜ ಹೋಗುವಾಗ ಬರುವಾಗ ಪ್ರಜೆಗಳು ರಾಜನಿಗೆ ಶಿರಬಾಗಿ ಅಥವಾ ಮುಂಡಿ ಊರಿ ಪ್ರಣಾಮ ಸಲ್ಲಿಸುವುದು ಎಂದರ್ಥ. ಶಿಜಾದ್ ಎಂದರೆ ರಾಜನಿಗೆ ಶಿರಬಾಗಿ ಅಥವಾ ಮಂಡಿಯೂರಿ ಪ್ರಣಾಮವನ್ನು ಸಲ್ಲಿಸುವುದು. ತೈಬೋಸ್ ಅಥವಾ ಪೈಬೋಸ್ ಅಂದರೆ ಸುಲ್ತಾನನ ಪಾದಗಳಿಗೆ ಚುಂಬಿಸಿ ಪ್ರಣಾಮಗಳನ್ನು ಸಲ್ಲಿಸುವುದು. ಈ ಎರಡು ಪದ್ಧತಿಗಳನ್ನು ಜಾರಿಗೆ ತರ್ತಾನ. ಈ ಜಾರಿಯ ತಂದಾದ ನಂತರ ಮುಂದೆ ಈ ಗೇಸುದ್ದೀನ್ ಬಲ್ಬಣ್ಣ ಮದ್ಯಪಾನಿಷೇಧ ಮಾಡ್ತಾನ, ಚಳಗಣ ಒಕ್ಕೂಟವನ್ನು ರದ್ದುಪಡಿಸ್ತಾನ, ಗೂಢಾಚಾರ ವ್ಯವಸ್ಥೆ ಜಾರಿಗೆ ತರ್ತಾನ, ರೋಮನ ಮಾದರಿಯ ನವರಜೋತ್ಸವ ಮತ್ತು ಜನಪ್ರದರ್ಶನ ಜಾರಿಗೆ ತರ್ತಾನ. ಆನಂತರ ಇನ್ನೊಂದು ಪ್ರಮುಖವಾಗಿದ್ದು ಏನು ಅಂತಂದ್ರೆ ದಿವಾನ್ ಇ ಅಕೂರ್ ಅಂದರೆ ಸೈನಿಕ ಇಲಾಖೆ. ದಿವಾನ್ ಇ ಅಕೂರ್ ಅಂದರೆ ಸೈನಿಕ ಇಲಾಖೆಯನ್ನು ಕೂಡ ಈ ಗೇಸುದ್ದೀನ್ ಬಲ್ಬನ್ನ ಸ್ಥಾಪನೆಯನ್ನು ಮಾಡ್ತಾನ. ಸೈನಿಕ ಇಲಾಖೆಯನ್ನು ಕೂಡ ಈ ಗೇಸುದ್ದೀನ್ ಬಲ್ಬನ್ನ ಸ್ಥಾಪನೆ ಮಾಡ್ತಾನ. ಈ ಗೇಸುದ್ದೀನ್ ಬಲ್ಬನ್ನ ಆಸ್ಥಾನದ ಕವಿಗಳು ಒಂದು ಅಮೀರ್ ಕುಸ್ರು. ಈ ಅಮೀರ್ ಕುಸ್ರನ್ನ ಭಾರತದ ಗಿಳಿ ಅಂತ ಕರೀತಾರೆ. ಒಟ್ಟು ಅಮೀರ್ ಕುಸ್ರು ಎಂಟು ಸುಲ್ತಾನರ ಆಡಳಿತದಲ್ಲಿ ಈ ಅಮೀರ್ ಕುಸ್ರು ಇರ್ತಾರೆ. ಅಂದ್ರೆ ಎಂಟು ರಾಜರ ಕೈಯಲ್ಲಿ ಕೂಡ ಈ ಅಮೀರ್ ಕುಸ್ರು ಕೆಲಸವನ್ನು ಮಾಡಿರ್ತಾರೆ. ಈ ಗೇಸುದ್ದೀನ್ ಬಲ್ಬನ ಕಾಲದಿಂದ ಹಿಡಿದು 1325ರಲ್ಲಿ ಈ ಅಮೀರ್ ಕುಸ್ರು ಮರಣವನ್ನು ಹೊಂದಿರ್ತಾನ. ಅಪ್ ಟು ಗೇಸುದ್ದೀನ್ ಬಲ್ಬನ
ಗಿಯಾಸುದ್ದೀನ್ ಬಲ್ಬ್ ಅನ್ನ ಅಥವಾ ಮೊಹಮ್ಮದ್ ಬಿನ್ ತುಗಲಕ್ನ ಕಾಲದವರೆಗೂ ಇರುವಾಗ 325 ವರೆಗೂ ಒಟ್ಟು 8 ರಾಜರ ಕೈ ಕೆಳಗಡೆ ಇರ್ತಾರ ಅಮೀರ್ ಇರ್ತಾನ. ಅಮೀರ್ ಕುಸನ ಕೃತಿಗಳು ಯಾವ್ಯಾವ ಅಂತಂದ್ರೆ ತುಗಲಕ್ ನಾಮ ಲೈಲಾ ವಾ ಮಜ್ನು. ಅಂದ್ರೆ ಅಮೀರ್ ಕುಸರು ಗಿಯಾಸುದ್ದೀನ್ ಬಲ್ಬ್ ಹಿಡಿದು ಮೊಹಮ್ಮದ್ ಬಿನ್ ತುಗಲಕ್ನ ಕಾಲದವರೆಗೂ ಆಗಳದಲ್ಲಿ ಭಾಗವಹಿಸಿರ್ತಾರೆ. ಇನ್ನೊಬ್ಬ ಕವಿ ಯಾರು ಅಂತಂದ್ರೆ ಅಮೀರ್ ಹಸನ್. ಇಬ್ರು ಈ ಆಸ್ಥಾನದ ಕವಿ, ಈ ದೇಶದ ಬಲ್ಬನ ಆಸ್ಥಾನದ ಕವಿಗಳು. ಮುಂದೆ ಇವನ ಕಟ್ಟಡಗಳು, ಇವನ ಕಟ್ಟಿಸಿದ ಕಟ್ಟಡಗಳು ಯಾವ್ಯಾವ ಅಂತಂದ್ರೆ ಒಂದು ಕಟ್ಟಿಸನ ಯಾವುದು ಅಂತಂದ್ರೆ ಕೆಂಪು ಕೋಟೆ ಅಂತಂದ್ರೆ ಶಹಜಾನ, ಕೆಂಪು ಅರಮನೆ ಅಂತಂದ್ರೆ ಗಿಯಾಸುದ್ದೀನ್ ಬಲ್ಬನ್. ಇಷ್ಟೆಲ್ಲ ಸಾಧನೆ ಮಾಡಿ ಗಿಯಾಸುದ್ದೀನ್ ಬಲ್ಬನ್ನ ಕ್ರಿಸ್ತಶಕ 1086 ಮರಣ ಸಮಾಧಿ ದೆಹಲಿ ಒಳಗಡೆ. ಈ ಗಿಯಾಸುದ್ದೀನ್ ಬಲ್ಬನ್ ಅಧಿಕಾರದ ನಂತರ, ಅಧಿಕಾರ ಅಂದ್ರೆ ಮರಣದ ನಂತರ ಅಧಿಕಾರಕ್ಕೆ ಬರ್ತಕ್ಕಂಥ ವ್ಯಕ್ತಿ ಯಾರು ಅಂತಂದ್ರೆ ಕೈಕುಬಾದ. ಈ ಕೈಕುಬಾದ ಕ್ರಿಸ್ತಶಕ 1290 ಅಧಿಕಾರಿ ಇರ್ತಾನೆ. 1290 ಅಧಿಕಾರಿ ಇರ್ತಾನ ಈ ಕೈಕುಬಾದನನ್ನ. ಈ ಕೈಕುಬಾದನನ್ನ ಖಿಲ್ಜಿ ವಂಶದ ಸ್ಥಾಪಕರಾಗಿರ್ತಕ್ಕಂಥ ಜಲಾಲುದ್ದೀನ್ ಖಿಲ್ಜಿ ದೆಹಲಿ ಹೊರವಲಯದ ಖಿಲ್ಜಿ ಎಂಬ ಹಳ್ಳಿಯಲ್ಲಿ ಕೊಲೆ ಮಾಡಿ ಖಿಲ್ಜಿ ಮಂತ್ರನ ಸ್ಥಾಪನೆ ಮಾಡ್ತಾನ. ಇಲ್ಲಿ ಒಂದು ಕ್ವಶನ್ ಏನಂತಂದ್ರೆ ಗುಲಾಮಿ ಸಂತತಿಯ ಕೊನೆಯ ಅರಸ. ಗುಲಾಮಿ ಸಂತತಿಯ ಮೊದಲ ಅರಸ ಅಂದ್ರೆ ಕುತುಭದ್ರ ಎಂಬ. ಗುಲಾಮಿ ಸಂತತಿಯ ಕೊನೆಯ ಅರಸ ಅಂತಂದ್ರೆ ಕೈಕುಬಾದ. ಮುಂದಿನ ಕ್ಲಾಸ್ ಅಂದ್ರೆ ಇಲ್ಲಿಗೆ ಕೈಕುಬಾದನ ಸಮಯಕ್ಕೆ ಒಟ್ಟು ಗುಲಾಮಿ ಸಂತತಿಯ ಎಲ್ಲಾ ರಾಜರು, ಕುತುಬುದ್ದೀನ್ ಐಬಕ್ಕ, ಇಲ್ತಮ್ ಶಾ, ರಜಿಯ ಸುಲ್ತಾನ, ನಾಸಿರುದ್ದೀನ್ ಮೊಹಮ್ಮದ್ ಶಾ, ಗಿಯಾಸುದ್ದೀನ್ ಬಲ್ಬನ್ನ ಎಲ್ಲರ ಬಗ್ಗೆ ಅಧ್ಯಯನ ಮಾಡಿದಾಗಿದೆ. ಅಂದ್ರೆ ಇಲ್ಲಿ ಗುಲಾಮಿ ಸಂತತಿ ಕಂಪ್ಲೀಟ್ ಆಯಿತು. ಮುಂದಿನ ತರಗತಿಯಲ್ಲಿ ಖಿಲ್ಜಿ ಸಂತತಿಯ ಬಗ್ಗೆ ಅಧ್ಯಯನ ಮಾಡೋಣ. ಧನ್ಯವಾದಗಳು.